ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತಿದ್ದೀನಿ ತುಂಬ ದಿನ ಆದಮೇಲೆ ವೀಡಿಯೋ ಮಾಡ್ತಿರೋದು ವೀಡಿಯೋ ಮಾಡಿ ಒಂದು ಟ್ವೆಂಟಿ ಡೇಸ್ ಮೇಲೇ ಆಗೋಯ್ತು ಯಾಕೆ ಅಂತಂದರೆ ಅಪ್ಪಾಗೆ ಹುಷಾರಿರಲಿಲ್ಲ ತುಂಬಾ ಹುಷಾರಿರಲಿಲ್ಲ ಅಪ್ಪ ನಿಲ್ಲಿಗೆ ಕರ್ಕೊ ಬಂದಿದ್ವಿ ಸೊ ಅದಕ್ಕೆ ನನಗೆ ವೀಡಿಯೋ ಮಾಡ್ಕೊಳ್ಳಿಕ್ಕೆಲ್ಲ ಆಗ್ತಿರಲಿಲ್ಲ ಶೂಟ್ ಮಾಡೋಕ್ಕಾಗಲಿ ವೀಡಿಯೋ ಎಡಿಟಿಂಗ್ ಮಾಡೋಕ್ಕಾಗಲಿ ಸ್ವಲ್ಪ ಕಷ್ಟ ಆಗ್ತಿತ್ತು ಸೊ ಅಪ್ಪ ನೋಡಿಕೊಂಡು ಪಾಪ ನೋಡಿಕೊಂಡು ನನಗೆ ಟೈಮ್ ಇರ್ತಿರಲಿಲ್ಲ ಈಗ ಸ್ವಲ್ಪ ಅಪ್ಪ ಪರವಾಗಿ ಇದು ಸ್ಯಾಟರ್ಡೆ ಮಾರ್ನಿಂಗ್ ಬ್ಲಾಗ್ ಆಗಿರುತ್ತೆ ಹಾಗೆ ಇವತ್ತು ಮಾರ್ನಿಂಗು ಸ್ವಲ್ಪ ರಾಗಿ ಗಂಜಿ ಮಾಡ್ಕೊಡೋಣ ಅಪ್ಪಗೆ ಅಪ್ಪಗೆ ರೆಗ್ಯುಲರಾಗಿ ರಾಗಿ ಗಂಜಿ ಮಾಡ್ಕೊಡ್ತಿದ್ದೀನಿ ಒಂದು ಬೌಲ್ಗೆ ರಾಗಿ ಇಟ್ಟು ಒಂದು ಸ್ಪೂನಷ್ಟು ಹಾಕಿಬಿಟ್ಟು ಒಂದು ಎರಡು ಲೋಟ ನೀರು ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡು ಹಾಗೆ ಸ್ವಲ್ಪ ಡಯಾಬಿಟಿಸ್ ಇರೋದರಿಂದ ಅವರಿಗೆ ಶುಗರ್ ಆಗಲಿ ಬೆಲ್ಲ ಹಾಕಿ ಏನೂ ಹಾಕ್ದಿರ ಒಂದು ಓಟ ಹಾಗೆ ಸೈಡ್ ಕೊಟ್ಬಿಟ್ಟು ಆಮೇಲೆ ಇನ್ನು ರಾಗಿ ಗಂಜಿಗೆ ಒಂದು ಸ್ವಲ್ಪ ಬೆಲ್ಲ ಹಾಗೆ ಇನ್ನು ಸ್ವಲ್ಪ ಹಾಲನ್ನ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಒಂದು ಲೋಟಾಗಿ ಹಾಕ್ಕೊಂತಿದ್ದೀನಿ ಈ ಥರ ರೆಗ್ಯುಲರಾಗಿ ಡಯಾಬಿಟಿಸ್ ಇರೋರು ಮಾರ್ನಿಂಗು ಈವ್ನಿಂಗು ರಾಗಿ ಗಂಜಿ ಕುಡಿಯೋದ್ರಿಂದ ಬೇಗನೆ ಡಯಾಬಿಟಿಸ್ ಕಮ್ಮಿ ಹಾಕ್ತಾ ಬರುತ್ತೆ ಸೊ ಶುಗರ್ ಲೆವೆಲ್ ಅನ್ನೋದು ಕಮ್ಮಿ ಹಾಕ್ತಾ ಇರುತ್ತೆ ನಾವು ಇನ್ನು ಬೆಲ್ಲ ಮತ್ತು ಹಾಲು ನಮ್ಗೆ ಹಾಕ್ಕೊಂಡು ಕುಡಿತೀವಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ಬೇಸಿಗೆಯಲ್ಲಂತೂ ತುಂಬ ತಂಪು ಸಹ ಆಗುತ್ತೆ ಹಾಗೆ ಇವತ್ತು ಬೆಳಿಗ್ಗಿನ ತಿಂಡಿಗೆ ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿ ಮಾಡ್ತಿದ್ದೀನಿ ಈ ಬೆಂಡೆಕಾಯಿ ಪಲ್ಯ ಕಾಂಬಿನೇಷನ್ ಅಂತೂ ಚಪಾತಿಗೆ ಸೂಪರಾಗಿರುತ್ತೆ ಬೆಂಡೆಕಾಯಿ ಎಲ್ಲ ನೀಟಾಗಿ ವಾಶ್ ಮಾಡಿಬಿಟ್ಟು ಒಂದು ಕ್ಲಾತ್ ಮೇಲೆ ಚೆನ್ನಾಗಿ ಡ್ರೈ ಮಾಡಿಕೊಂಡು ಚೆನ್ನಾಗಿ ಒರೆಸ್ಕೊಂಡು ಅದನ್ನು ಕಟ್ ಮಾಡಿ ಹಿಕ್ಕೊಂಡಿದ್ದೀನಿ ಹಾಗೆ ಇದರ ಜೊತೆಗೆ ನೀವು ಒಂದೆರಡು ಟೊಮೊಟೊ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೆಂಡೆಕಾಯಿ ಪಲ್ಯಕ್ಕೆ ಸ್ವಲ್ಪ ಟೊಮೊಟೊನ ಜಾಸ್ತಿಯೇ ಹಾಕ್ಕೋಬೇಕು ಟೊಮೊಟೊ ಜಾಸ್ತಿ ಹಾಕೋದ್ರಿಂದ ಪಲ್ಯವೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇವಾಗ ಇದನ್ನೆಲ್ಲ ಸೈಡ್ ಇಟ್ಕೊಂಡ್ಬಿಟ್ಟು ನಾವೀಗ ಚಪಾತಿಗೆ ಗೋಧಿ ಹಿಟ್ಟು ಸಹ ಕಳಿಸಿ ಈಗ ಚಪಾತಿ ಮಾಡ್ಕೊಳ್ಳಿಕ್ಕೆ ಒಂದು ಗೋಧಿ ಹಿಟ್ಟು ಒಂದು ಎರಡು ಕಪ್ ಅಷ್ಟು ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಯಾವ ರೆಗ್ಯುಲರಾಗಿ ಚಪಾತಿಗೆ ಶುಗರ್ನೇ ಆ್ಯಡ್ ಮಾಡ್ತಿದ್ದೆ ಬಟ್ ಈಗ ಅಪ್ಪ ಇರೋದರಿಂದ ಅವ್ರಿಗೆ ಡಯಾಬಿಟಿಸ್ ಇರೋದ್ರಿಂದ ಶುಗರ್ ಆ್ಯಡ್ ಮಾಡ್ತಿಲ್ಲ ಹಾಗೇನೇ ಮಾಡ್ತಿದ್ದೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೊಂಡು ಚಪಾತಿ ಹಿಟ್ಟು ಸಹ ಕಲಸಿಕ್ಕೊಂಡು ಸರಿ ಇಟ್ಕೊತಿದ್ದೀನಿ ಈಗ ಈ ನಡುವೆ ಅಂತೂ ವೀಡಿಯೋ ಮಾಡಿ ತುಂಬ ದಿನ ಅನ್ನಿಸಿತ್ತು ನನಗೂ ಅನಿಸ್ತಾಯಿತ್ತು ಈಗ ಯಾವಾಗ ಯಾವಾಗ ವೀಡಿಯೋ ಶೂಟ್ ಮಾಡೋದು ಯಾವಾಗ ಹಾಕೋದು ವೀಡಿಯೋ ಅಪ್ಲೋಡ್ ಮಾಡೋದು ಅಂತ ಬಟ್ ಮಾಡ್ಕೊಳ್ಳಿಕ್ಕಂತೂ ಟೈಮೇ ಇರ್ತಿರ್ಲಿಲ್ಲ ಆದರೂ ಇವತ್ತು ಟ್ರೈ ಮಾಡೋಣ ಅಂತೆಲ್ಲ ಶೂಟ್ ಮಾಡ್ಕೊಂಡು ಎಡಿಟಿಂಗ್ ಮಾಡಿಕೊಂಡೆ ಈಗ ಚಪಾತಿ ಹಿಟ್ಟು ಸಹ ಕಲಸಿಟ್ಕೊಂಡು ಒಂದು ಹತ್ತು ನಿಮಿಷ ಸರಿ ಇಟ್ಕೊಬಿಡೋಣ ಹಾಗೆ ಈಗ ಪಲ್ಯ ಮಾಡ್ಕೊಳ್ಳಿಕ್ಕೆ ಒಂದು ಬಾಣಲೆಗೆ ಆಯಿಲ್ ಹಾಕ್ಕೊಳ ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ಆಯಿಲ್ನ ಹಾಕ್ಕೊಂಡು ಮೊದಲಿಗೆ ಬೆಂಡೆಕಾಯಿನ ಫ್ರೈ ಮಾಡ್ಕೊಳ್ಳೋಣ ಈ ಥರ ಬೆಂಡೆಕಾಯಿ ಮೊದಲೇ ಆಯಿಲಲ್ಲಿ ಫ್ರೈ ಮಾಡೋದ್ರಿಂದ ಅದರಲ್ಲಿರುವಂಥ ಅಂಟಂಟೆಲ್ಲ ಕಮ್ಮಿ ಆಗಿಬಿಡುತ್ತೆ ಅಷ್ಟೆಲ್ಲ ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ನಾನು ಬೆಂಡೆಕಾಯಿ ಎಲ್ಲ ಮಾಡಿದಾಗ ಈ ಥರ ಮೊದಲೇ ಆಯಿಲಲ್ಲಿ ಫ್ರೈ ಮಾಡಿಕೊಂಡು ಸರಿ ಇಟ್ಕೊಂಡು ಆಮೇಲೆ ಸಲ ಒಗ್ಗರಣೆಗೆ ಸೇರಿಸ್ಕೊತೀನಿ ತುಂಬಾ ಚೆನ್ನಾಗಿರೋದು ಬೆಂಡೆಕಾಯಿಯಲ್ಲಿ ಅಲ್ಲಿ ಅಂಟೆಂಟೆಲ್ಲ ಕಮ್ಮಿ ಆಗಿಬಿಟ್ಟು ಚೆನ್ನಾಗಿ ಡ್ರೈ ರೋಸ್ಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೆಂಡೆಕಾಯಿ ಫ್ರೈ ಮಾಡಬೇಕಾದ್ರೆ ಬಾಣಲಿ ತಳ ಹಂಟುತ್ತೆ ಸ್ವಲ್ಪ ದಪ್ಪ ಬಾಂಡ್ಲಿ ಯೂಸ್ ಮಾಡಿ ಬೆಂಡೆಕಾಯೆಲ್ಲ ಫ್ರೈ ಆದಮೇಲೆ ಅದನ್ನೆಲ್ಲ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಸೈಡ್ ಇಟ್ಕೊಬಿಡೋಣ ಈಗ ಅದೇ ಬಾಣಲೆಗೆ ಇನ್ನೂ ಸ್ವಲ್ಪ ಆಯಿಲ್ ಆ್ಯಡ್ ಮಾಡಿಕೊಂಡು ಇದಕ್ಕೆ ಸಾಸಿವೆ ಹಾಗೆ ಇದರ ಜೊತೆಗೆ ಈರುಳ್ಳಿ ಮತ್ತು ಕರಿಬೇವನ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಇದ್ರ ಜೊತೆಗೇನೆ ಟೊಮೊಟೊ ಹಾಕ್ಕೊಳ್ಳೋಣ ಟೊಮೊಟೊ ಆದಷ್ಟು ಸ್ವಲ್ಪ ಜಾಸ್ತಿಯೇ ಬಳಸಿ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ನಾವು ಮೊದಲೇ ಫ್ರೈ ಮಾಡಿಟ್ಟಂಥ ಬೆಂಡೆಕಾಯಿ ತಲ ಅದನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಆಲ್ರೆಡಿ ಬೆಂಡೆಕಾಯಲ್ಲಿ ಹಾಯಲಿ ನಾವು ಒಗ್ಗರಣೆಗೆ ಇನ್ನೂ ಸ್ವಲ್ಪ ಕಮ್ಮಿನೇ ಹಾಕ್ಕೋಬೇಕು ಈಗ ಬೆಂಡೆಕಾಯಿಲೆ ಇನ್ನೊಂದ್ಸಲ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಇದಕ್ಕೆ ಧನಿಯಾ ಪುಡಿ ಸೇರಿಸ್ಕೊಳ್ಳೋಣ ಖಾರಕ್ಕೆ ತಕ್ಕಂತೆ ಖಾರದ ಪುಡಿ ಸೇರಿಸ್ಕೊಂಡು ಹಾಗೆ ಸ್ವಲ್ಪ ಅರಿಶಿನ ಸೇರಿಸ್ಕೊಂಡು ಚೆನ್ನಾಗಿ ಕಳ್ಸಿಕೊಬೇಕು ನಿಮ್ಗೆ ಪಲ್ಯ ಡ್ರೈ ಹಾಕಬೇಕು ಅಂತಂದರೆ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡಿದ್ಮೇಲೆ ಟೂ ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಸಾಕು ಪಲ್ಯ ಡ್ರೈ ಆಗಿರುತ್ತೆ ಇಲ್ಲ ಚಪಾತಿಗೆ ಸ್ವಲ್ಪ ನಮಗೆ ಗ್ರೇವಿ ಥರ ಬೇಕು ಅಂತಂದರೆ ಇದಕ್ಕೆ ಸ್ವಲ್ಪ ಬಟರ್ನ ಆ್ಯಡ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಕುದಿಸ್ಕೋಬೇಕು ಸ್ಪೈಸಸ್ ಎಲ್ಲ ಹಾಕಿದ ಮೇಲೆ ಚೆನ್ನಾಗಿ ಕಳಿಸ್ಕೊಂಡು ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ಬಿಟ್ರೆ ಗ್ರೇವಿ ಥರ ಆಗುತ್ತೆ ಗ್ರೇವಿ ಥರ ಇದ್ದರೆ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಒಂದು ಹತ್ತು ನಿಮಿಷ ಮುಚ್ಚಿನ ಹಾಕಿಬಿಟ್ಟು ಕುದಿಸ್ಕೊಬಿಡೋಣ ಪಲ್ಯನೂ ಸಹ ರೆಡಿಯಾಗುತ್ತೆ ಚೆನ್ನಾಗಿ ಕುದಿ ಬಂದಮೇಲೆ ಸ್ವಲ್ಪ ಗ್ರೇವಿ ಥರ ಆಗುತ್ತಲ್ಲ ಆ ಕನ್ಸಿಸ್ಟೆನ್ಸಿ ಬಂದರೆ ಸಾಕು ನಮಗೆ ಚಪಾತಿಗೆ ಪರ್ಫೆಕ್ಟ್ ಸ್ಟೇಜಲ್ಲಿ ಇರುತ್ತೆ ಈಗ ಕೊನೆಗೆ ಕೊತ್ತಂಬರಿ ಹಾಕ್ಕೊಂಬಿಟ್ಟು ಕಳಿಸ್ಕೊಂಬಿಟ್ರೆ ಪಲ್ಯನೂ ಸಹ ರೆಡಿಯಾಗುತ್ತೆ ಹಾಗೆ ಇನ್ನೊಂದು ಕಡೆ ಚಪಾತಿ ಸಹ ಎಲ್ಲ ನಾನು ಹೊಸತಿಟ್ಕೊಂಡಿದ್ದೆ ಈಗ ಚಪಾತಿ ಸಹ ಸುಟ್ಕೊಂಬಿಡಿ ಇನ್ನೂ ನಿಮಗೆ ಬೇಕು ಅಂತಂದರೆ ಸ್ವಲ್ಪ ಒಂದು ಅಷ್ಟು ಗರಂ ಮಸಾಲ ಹಾಕ್ಕೊಳ್ಳಿ ಪಲ್ಯಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅದು ಓನ್ಲಿ ಆಪ್ಷನ್ ಅಷ್ಟೇ ಬೇಕು ಅಂದರೆ ಹಾಕ್ಕೊಳ್ಳಿ ಅಂದರೆ ಸ್ಕಿಪ್ ಮಾಡ್ಕೊಂಬಿಡಿ ಹಾಗೆ ಈ ಚಪಾತಿ ಸಹ ಎಲ್ಲ ಒಸ್ಕೊಂಡಾಗಿದೆ ಈಗ ಅದನ್ನು ಸಹ ಸುಟ್ಕೊಂಡಿದ್ದೀನಿ ಸೊ ನಾನು ಚಪಾತಿ ಮಾಡಬೇಕಾದ್ರೆ ನಮ್ಮ ಮನೆಯವರು ನನಗೆ ಹೆಲ್ಪ್ ಮಾಡ್ತಿರ್ತಾರೆ ಯಾಕಂದರೆ ಚಪಾತಿ ಸ್ವಲ್ಪ ಲೇಟ್ ಆಗುತ್ತಲ್ಲ ಒಬ್ಬರು ಒಸಿಯಾದ್ರೆ ಒಬ್ಬರು ಸುತ್ತ ಮಾಡಿದ್ರೆ ಬೇಗ ಆಗಿಬಿಡುತ್ತೆ ಬೆಳಿಗ್ಗೆ ತಿಂಡಿಯೂ ಸಹ ರೆಡಿ ಆಗುತ್ತೆ ಅಂತ ಚಪಾತಿ ಸುಡಬೇಕಾದ್ರೆ ಆಲ್ಮೋಸ್ಟು ಸ್ವಲ್ಪ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಸುರಿ ತುಂಬ ಉಬ್ಬುತ್ತೆ ಚಪಾತಿ ಹಾಗೆ ಒಸಿಬೇಕಾದ್ರೆ ತೆಳುವಾಗಿ ಒಸಿದಿರೋ ಸ್ವಲ್ಪ ದಪ್ಪ ಒಸ್ದಿ ತುಂಬ ಉಬ್ಬದ ತುಂಬಾ ಚೆನ್ನಾಗಿರುತ್ತೆ ಸಾಫ್ಟಾಗಿರುತ್ತೆ ಒಂದು ಡೇ ಪೂರ್ತಿ ಹೀಟ್ರ್ ಗಟ್ಟಿಯಾಗೋಲ್ಲ ಚಪಾತಿ ಹೀಗೆ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಸಹ ರೆಡಿ ಆಯಿತು ಹಾಗೆ ಮಧ್ಯಾಹ್ನಕ್ಕೂ ಸಾರು ಸಹ ನಾನು ಇವಾಗೇ ಮಾಡ್ತಿದ್ದೀನಿ ಇವತ್ತು ಸಾರು ಮಾಡ್ತೀನಿ ಈ ಸೊಪ್ಸಾರು ಅಂತೂ ಮುದ್ದೆ ಕಾಂಬಿನೇಷನ್ಗೆ ಸೂಪರ್ ಆಗಿರುತ್ತೆ ಇವತ್ತು ನಾನು ಬೆರಕೆ ಸೊಪ್ಪು ತಗೊಂಡಿದ್ದೀನಿ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿಬಿಟ್ಟು ಒಂದು ಮೂರು ಸಲ ವಾಶ್ ಮಾಡಿಬಿಟ್ಟು ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇದರ ಜೊತೆಗೇನೆ ಒಂದು ಈರೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಟೊಮೊಟೊ ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಹಾಗೆ ಇದರ ಜೊತೆಗೆ ಹಸಿ ಮೆಣಸಿನ್ಕಾಯಿ ಬಂದ ನಾನು ಇವತ್ತು ಅನ್ನಾಗಿರುವಂಥ ಹಸಿ ಮೆಣಸಿನ್ಕಾಯಿ ಬಳಸಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಹತ್ರ ಯಾವುದಿದ್ರೆ ಹಸಿ ಮೆಣಸಿನ್ಕಾಯಿ ಇದ್ದರೆ ಅದನ್ನೇ ಹಾಕ್ಕೊಳ್ಳಿ ಹಾಗೆ ಇದನ್ನೆಲ್ಲ ಒಂದು ಕುಕ್ಕರ್ಗೆ ಹಾಕ್ಕೊಂಬಿಟ್ಟು ಇದರ ಜೊತೆಗೇನೆ ಹಾಗೆ ಸ್ವಲ್ಪ ಹುಣಸೆಹಣ್ಣು ಹಾಗೆ ಸ್ವಲ್ಪ ಕೊತ್ತಂಬರಿ ಹಾಕೊಂಬಿಟ್ಟು ಬೇಳೆ ಒಂದು ಎರಡು ಅಷ್ಟು ಹಾಕ್ಕೋಬೇಕು ನಾನು ಮೆಜರ್ಮೆಂಟ್ ತೊಗೊಳ್ಳೋ ಸ್ಪೂನಲ್ಲಿ ಅರ್ಧ ಕಪ್ಪಷ್ಟು ಬರುತ್ತೆ ಒಂದು ಅರ್ಧ ಕಪ್ಪಷ್ಟು ತೊಗರಿ ಬೇಳೆ ಹಾಕ್ಕೊಂಬಿಟ್ಟು ಹಾಗೆ ಇದರ ಜೊತೆಗೇ ಸ್ವಲ್ಪ ಅರಿಶಿನ ಹಾಗೆ ಮಸಾಲೆ ಪೌಡರ್ ಹಾಕ್ಕೊಂಡಿದ್ದೀನಿ ನಾನು ಈ ಥರ ಸೊಪ್ಪು ಸಾರಿಗಳಿಗಂತಲೇ ಒಂದು ಮಸಾಲೆ ಪೌಡರ್ ರೆಡಿ ಮಾಡ್ಕೊಂಡಿದ್ದೀನಿ ನಿಮ್ಮ ಜೊತೆ ಆ ಥರ ಮಸಾಲೆ ಪೌಡರ್ ಇಲ್ಲ ಅಂತಂದರೆ ನೀವು ಧನಿಯಾ ಪುಡಿ ಒಂದೆರಡು ಅಷ್ಟು ಹಾಕೊಳ್ಳಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅರಶಿನನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಬಿಟ್ಟು ಇದಕ್ಕೆ ಸೊಪ್ಪು ಬೇಯಕ್ಕೆ ಎಷ್ಟು ನೀರನ್ನ ಬೇಕೋ ಅಷ್ಟು ನೀರನ್ನ ಹಾಕ್ಕೋಬೇಕು ಆದಷ್ಟು ನೀರು ನೋಡ್ಕೊಂಡು ಹಾಕ್ಕೊಳ್ಳಿ ಸೊಪ್ಪು ಬೇಯಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಂಬಿಟ್ಟು ಹಾಗೆ ಇದಕ್ಕೆ ಮುಚ್ಚಳ ಹಾಕಿಬಿಟ್ಟು ಒಂದು ನಾಲ್ಕರಿಂದ ಐದು ವಿಸಿಲ್ ಹಾಕಿಸ್ಕೊಂಡ್ರೆ ಸಾಕು ಸೊಪ್ಪು ಸಾರು ರೆಡಿ ಆಗುತ್ತೆ ಆಮೇಲೆ ವಿಸಿಲ್ ಬಂದಾದಮೇಲೆ ಇದನ್ನು ಮಸ್ತ್ಕೋಬೇಕು ಈ ಸೊಪ್ಪು ಸಾರಂತೂ ತುಂಬಾ ಚೆನ್ನಾಗಿರುತ್ತೆ ಬೇಗನೂ ಆಗಿಬಿಡುತ್ತೆ ಈಗ ಅದನ್ನು ಸಹ ಸ್ಟೌವ್ ಮೇಲೆ ಇಕ್ಕೊಂಡಿದ್ದೀನಿ ಹಾಗೆ ಇವತ್ತು ಹೊರ್ಗಡೆಯಿಂದ ಮೊಟ್ಟೆನೂ ಸಹ ತೊಗೊಬಂದಿದ್ವಿ ನಾವು ಈ ಥರ ಒಂದು ಗ್ರೇಟ್ಫುಲ್ ತೊಗೊಬರ್ತೀವಿ ಮೊಟ್ಟೆನ ಇದನ್ನು ಇವಾಗ ಹೊರಗಡೆ ಇಟ್ಟರೆ ಈ ಬೇಸಿಗೆಗಂತೂ ತುಂಬ ಕೆಟ್ಟೋಗ್ತವೆ ಹೇಳ್ಬಿಟ್ಟು ಇವಾಗ ನಾನು ಫ್ರಿಜ್ಜಲ್ಲಿ ಇಟ್ಕೊತಿದ್ದೀನಿ ಇದನ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಬಿಟ್ಟು ನನ್ನ ಮಗಳಂತೂ ಮೊಟ್ಟೆ ನೋಡೋದ್ರೆ ಎತ್ತೆ ತೊಡ್ದಾಕ್ತಿರ್ತಾಳೆ ಅವ್ಳಿಗೇನೋ ಒಂಥರ ಖುಷಿ ಮೊಟ್ಟೆ ನೋಡಿದ್ರೆ ಭಾಳ ಥರನೇ ಆಡ್ಕೊಂಡ್ಬಿಡ್ತಾಳೆ ಅವಳು ಸೊ ನನಗೆ ಈ ಥರ ತರ್ಟಿ ಮೊಟ್ಟೆ ಏನೋ ಬಂದಿರುತ್ತೆ ಒಂದು ಕ್ರೇಟ್ಗೆ ಅದನ್ನೆಲ್ಲ ಒಂದು ಬೌಲ್ಗೆ ಮತ್ತು ಥರ ಎಗ್ ಟ್ರ್ಯಾಗಿ ಇಟ್ಕೊಂಡ್ಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊತೀನಿ ಫ್ರಿಜ್ಜಲ್ಲಿ ಇಕ್ಕೊಂಡ್ರೆ ಒಂದು ಟ್ವೆಂಟಿ ಡೇಸ್ ಬರುತ್ತೆ ನಾವು ಈ ಥರ ಅರ್ಧ ಡಜನು ಡಜನ್ ತಂದಾಗ ನಮಗೆ ಕಾಸ್ಟು ಜಾಸ್ತಿ ಬೀಳುತ್ತೆ ಅದೇ ಥರ ಒಂಥರ ಕ್ರೇಟ್ಫುಲ್ ಬಂದರೆ ನಮಗೆ ಕಾಸ್ಟು ಕಮ್ಮಿ ಆಗುತ್ತೆ ಹೋಲ್ಸೇಲ್ ರೇಟಲ್ಲೇ ಹಾಕ್ಕೊಡ್ತಾರೆ ಅದಕ್ಕೆ ನಾವು ರೆಗ್ಯುಲರಾಗಿ ಇದೇ ಥರ ತರ್ತೀವಿ ಹಾಗೆ ಈಗ ಸೊಪ್ಪು ಸಾರು ಸಹ ನಾಲ್ಕು ವಿಸಿಲಿ ಬಂದಿದೆ ಇದನ್ನು ಆಫ್ ಮಾಡ್ಕೊಂಡು ಅದನ್ನು ನೀರೆಲ್ಲ ಬಗ್ಗಿಸ್ಬಿಟ್ಟು ಈಗ ಅದನ್ನು ಚೆನ್ನಾಗಿ ಮಸ್ತುಕೊತಿದ್ದೀನಿ ನಾನು ಈ ಥರ ಮಸಿಯ ಕೊಲಿಂದಾನೆ ಮಾಡ್ಕೊತೀನಿ ಬೇಕಾದ್ರೆ ಮಿಕ್ಸಿಗೆ ಹಾಕ್ಕೊಬೋದು ಇಲ್ಲ ಮ್ಯಾಚರಿಂದ ಮ್ಯಾಶ್ ಮಾಡ್ಕೋಬೋದು ನಾನು ಈ ಥರ ಮಸಿಯ ಚೆನ್ನಾಗಿ ಅದನ್ನು ಮಸ್ತಿಕೊಂಡು ಈಗ ಇದಕ್ಕೆ ಒಗ್ಗರಣೆ ಸಹ ಮಾಡ್ಕೊತಿದ್ದೀನಿ ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಒಂದು ಚಿಕ್ಕದೊಂದು ಬಾಣಲೆಗೆ ಸ್ವಲ್ಪ ಹಾಯಲು ಸಾಸಿವೆ ಜೀರಿಗೆ ಹಾಕಿ ಇದರ ಜೊತೆಗಿನ ಕರಿಬೇವು ಸೇರಿಸ್ಕೊಂಡು ಒಗ್ಗರಣೆ ಮಾಡ್ಕೊತಿದ್ದೀನಿ ಈಗ ಸಾರು ಸಹ ರೆಡಿ ಆಯಿತು ಹಾಗೇ ಇನ್ನು ಮಲ್ಕೆ ಕಟ್ಟಿದಂಥ ಕಾಳು ಸ್ವಲ್ಪ ಇತ್ತು ಅದನ್ನು ಪಲ್ಯ ಅದನ್ನು ಬೇಯಿಸ್ಕೊಂಡು ಈ ಕಾಳಂತೂ ಮಲ್ಕೆ ಕಟ್ಟಿದಂತೂ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ಆ ಪಲ್ಯ ಅಂತೂ ತಿನ್ನೋಕ್ಕೆ ಸೊ ಅನ್ನ ಜೊತೆ ತಿನ್ನೋ ಬದಲು ಹಾಗೇ ತಿನ್ಬೋದು ಸೂಪರಾಗಿರುತ್ತೆ ಒಗ್ಗರಣೆ ಮಾಡಿಕೊಂಡ್ರೆ ಈಗ ಅದನ್ನು ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಒಂದು ಬಾಣಲಿಗೆ ಎರಡು ಅಷ್ಟು ಹಾಲನ್ನ ಸೇರಿಸ್ಕೊಂಡು ಸ್ವಲ್ಪ ಸಾಸಿವೆ ಈರುಳ್ಳಿ ಹಾಗೆ ಇದರ ಜೊತೆಗೇನೆ ಕರಿಬೇವು ಒಂದು ಮೆಣಸಿನ್ಕಾಯಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದರ ಜೊತೆಗೆ ನಾವು ಬೇಯಿಸಿಟ್ಟಂಥ ಐತಲ್ಲ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಿಮ್ಗೆ ಏನಾದರೂ ಒಂದು ಮೆಣಸಿನ್ಕಾಯಿ ಬೇಡ ಅಂತಂದರೆ ಹಸಿಮೆಣಕಾಯಿ ಹಾಕೊಳ್ಳಿ ಇವತ್ತು ಆಲ್ರೆಡಿ ಸೊಪ್ಪು ಸಾರ್ಗು ಹಸಿಮೆಣ್ಸಿನ್ಕಾಯಿ ಬಳಸಿದ್ದೀನಿ ಮತ್ತು ಇದಕ್ಕೂ ಹಸಿ ಮೆಣಸಿನ್ಕಾಯಿ ಬೇಡ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಒಂದು ಮೆಣಸಿನ್ಕಾಯಿ ಬಳಸಿದ್ದೀನಿ ಹಾಗೆ ಇದರ ಜೊತೆಗೆ ನೀವು ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡ್ಕೋಬೇಕು ಈಗ ಬೇಯಿಸಿಟ್ಟಂಥ ಉರುಳಿಕಾಳನ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಒಂದು ಹತ್ತು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಪಲ್ಯ ಸಹ ರೆಡಿ ಆಗುತ್ತೆ ತುಂಬನೇ ಚೆನ್ನಾಗಿರುತ್ತೆ ಹಾಗೆ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡ್ಕೊಳ್ಳೋಣ ಹಾಗೆ ನಿಮಗೆ ಬೇಕು ಅಂದರೆ ಲೆಮನ್ ಜ್ಯೂಸನ್ನ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಈಗ ಪಲ್ಯ ಸಹ ರೆಡಿ ಆಗಿತ್ತು ಹಾಗೆ ಹನ್ನೆರಡು ಹಂಗೆ ಈ ಬೇಸಿಗೆಗೆ ಸ್ವಲ್ಪ ಆಪಲ್ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಮನೆಗೆ ಹೇಗೂ ಆಪಲ್ ಇತ್ತು ಅದನ್ನು ಆಪಲ್ನ ಸ್ಕಿನ್ ಎಲ್ಲ ತೆಗೆದುಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದ್ರ ಜೊತೆಗೇನೆ ಸ್ವಲ್ಪ ಸಕ್ಕರೆ ಹಾಗೆ ಸ್ವಲ್ಪ ಕೋಲ್ಡ್ ಮಿಲ್ಕ್ನ ಆ್ಯಡ್ ಮಾಡ್ಕೊತಿದ್ದೀನಿ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಒಂದು ಲೋಟಗೆ ಹಾಕ್ಕೊಂಡ್ರೆ ಆಪಲ್ ಜ್ಯೂಸು ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೇಮ್ ನಾವು ಜ್ಯೂಸ್ ಕಾರ್ನರಲ್ಲಿ ಯಾವ ರೀತಿ ಇರುತ್ತೋ ಕುಡಿಯೋಕ್ಕೆ ಅದೇ ಥರನೇ ಇರುತ್ತೆ ಬೇಕು ಅಂದರೆ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿಕ್ಕೊಂಡು ಆಮೇಲೆ ಕುಡಿಬೋದು ನಾನು ಆಲ್ರೆಡಿ ಕೋಲ್ಡ್ ಮಿಲ್ಕ್ ಯೂಸ್ ಮಾಡಿರೋದನ್ನ ಫ್ರಿಜ್ಜಲ್ಲಿಕ್ಕೋ ಅವಶ್ಯಕತೆ ಇಲ್ಲ ಆಲ್ರೆಡಿ ಕೋಲ್ಡ್ ಆಗಿರುತ್ತೆ ಈ ಆ್ಯಪಲ್ ಜ್ಯೂಸ್ ಅಂತೂ ತುಂಬ ಸಿಂಪಲ್ಲಾಗಿ ಸೂಪರ್ ಆಗಿರುತ್ತೆ ಇದು ಇವತ್ತಿನ ವೀಡಿಯೋ ಆಗಿತ್ತು ಫ್ರೆಂಡ್ಸ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಗೆ ಯಾವುದೇ ರೆಸಿಪೀಸ್ ಬೇಕು ಅಂದರೆ ಕಮೆಂಟ್ ಮಾಡಿ